नमस्ते सभी साहित्य कला विधि कल्पिस्व नवंबर तिंगळ कथावाचन अर्वाचीन आंग्ल शकुंतले अर्वाचीन आंग्ल शकुंतले ಈಗ ಕೆಲವು ದಿನಗಳ ಹಿಂದೆ ಇಂಗ್ಲೆಂಡಿನ ಒಂದು ಊರಿನಲ್ಲಿ ನಡೆದ ಒಂದು ಸಂಗತಿಯ ವರದಿಯನ್ನು ಪತ್ರಿಕೆಯಲ್ಲಿ ಓದಿದೆ. ವರದಿಯ ವಿಸ್ತಾರ ರೂಪ ಕತೆ, ಹೆಸರುಗಳು ಕಲ್ಪಿತ. ಆ ಊರಿನಲ್ಲಿ ವಿಲ್ಸನ್ ಎಂಬ ಗೃಹಸ್ಥರು ಇದ್ದರು. ಆತ ವಯಸ್ಸಾದ ಮನುಷ್ಯ. ಆತನ ಪತ್ನಿ, ಅವರ ಮಗ ಲಯೋನೆಲ್. ಇದು ಸಂಸಾರ. ತಂದೆ ಪ್ರಾಯದಲ್ಲಿ ಒಂದು ವ್ಯವಹಾರದಲ್ಲಿ ತೊಡಗಿದ್ದು ವಯಸ್ಸಾಯಿತು, ಇನ್ನೆಷ್ಟು ದುಡಿಯುವುದು ಎಂದು ವಿಶ್ರಾಂತನಾಗಿದ್ದ. ದುಡಿದ ದಿನದಲ್ಲಿ ಉಳಿಸಿದ್ದ ಹಣ ಒಂದಷ್ಟು ಇತ್ತು. ಅದನ್ನು ಬ್ಯಾಂಕಿನಲ್ಲಿ ನಿಧಿಯಾಗಿ ಇಟ್ಟು ಬಂದ ಬಡ್ಡಿಯಿಂದ ಸಂಸಾರ ನಡೆಸುತ್ತಿದ್ದ. ವರಮಾನ ತಕ್ಕಷ್ಟು ಇತ್ತು. ಸಂಸಾರ ನಡೆಯುವುದಕ್ಕೆ ಕಷ್ಟ ಏನೂ ಆಗಿರಲಿಲ್ಲ. ಲಯೋನೆಲ್ ತಕ್ಕಷ್ಟು ಒಳ್ಳೆಯ ಹುಡುಗ, ಆದರೆ ವಿದ್ಯೆಯಲ್ಲಿ ಮುಂದುವರಿಯಲಿಲ್ಲ. ಯಾವುದಾದರೂ ಕೆಲಸ ಕಲಿತು ತನ್ನ ಅನ್ನವನ್ನು ತಾನು ಗಳಿಸುವ ಶಕ್ತಿಯನ್ನ ಪಡೆಯಲಿಲ್ಲ. ಕೆಲಸ ಹುಡುಕುತ್ತೇನೆ ಅಂತ ಅಲ್ಲಿಗೆ ಇಲ್ಲಿಗೆ ಹೋಗುತ್ತಾ ತಂದೆ ತಾಯಿಯೊಡನೆ ಕಾಲ ಹಾಕುತ್ತಿದ್ದ. ಇವನು ಯಾವುದಾದರೂ ಕೆಲಸವನ್ನು ಒಪ್ಪಿಕೊಂಡು ತನ್ನ ಪಾಡನ್ನು ತಾನು ನೋಡಿಕೊಂಡಾನೆ ಎಂದು ತಂದೆ ತಾಯಿ ಬಯಸುತ್ತಿದ್ದರು. ಹಿರಿಯರಿಗಿದ್ದ ಯೋಚನೆ ಮಗನಿಗಿರಲಿಲ್ಲ. ಹೀಗೆ ದಿನ ಕಳೆದಿದೆ. ಒಂದು ದಿನ ಮಗ ಎಲ್ಲಿಗೂ ಹೋದವನು ವಾಡಿಕೆಯಂತೆ ಎರಡು ಮೂರು ದಿನ ಹಿಂದಿರುಗಲಿಲ್ಲ. ಎಲ್ಲಿಗೆ ಹೋದಾನೋ, ಏನಾದಾನೋ ಎಂದು ಯೋಚನೆ ಮಾಡುತ್ತಿದ್ದರು ತಂದೆ ತಾಯಿ. ಆರು ತಿಂಗಳು ಕಳೆಯಿತು. ಒಂದು ದಿನ ತಂದೆಯ ಮನೆಯ ಮುಂದೆ ಒಂದು ಕುರ್ಚಿಯ ಮೇಲೆ ಕುಳಿತಿದ್ದಾನೆ. ತಾಯಿ ಮನೆಗೆ ಏನೋ ಸಾಮಾನು ತರಲು ಅಂಗಡಿಗೆ ಬೀದಿಗೆ ಹೋಗಿದ್ದಾಳೆ. ಒಬ್ಬ ತರುಣಿ ಒಂದು ಹಸುಳೆಯನ್ನು ಕೈಯಲ್ಲಿ ಎತ್ತಿಕೊಂಡು ಹಿರಿಯನ ಬಳಿಗೆ ಬಂದಳು. ಹಿರಿಯ ತಲೆ ಎತ್ತಿ ನೋಡಿದ. ಪರಿಚಯದ ಹುಡುಗಿಯಲ್ಲ. ಯಾರಿವಳು? ಕೈಯಲ್ಲಿ ಏನು? ಓ, ಒಂದು ಮಗು. ಇವನು ಹೀಗೆಂದುಕೊಳ್ಳುವ ವೇಳೆಗೆ ತರುಣಿ ತೀರಾ ಹತ್ತಿರ ಬಂದು, ನಮಸ್ಕಾರ ಅಜ್ಜ ಎಂದಳು. ನಮಸ್ಕಾರ. ನೀವು ನನ್ನನ್ನು ಕಾಣಿರಿ, ನಾನು ಜಿನ್ನಿ. ಪಕ್ಕದ ಊರಿನಲ್ಲಿ ಜೋನ್ಸ್ ದಂಪತಿಗಳ ಮಗಳು. ಇದು ಮೂರು ತಿಂಗಳ ಹಿಂದೆ ನಾನು ಹೆತ್ತ ಮಗು. ನಿಮಗಿದನ್ನು ತೋರಿಸಬೇಕು ಎಂದು ಬಂದಿದ್ದೇನೆ. ಮುದುಕನಿಗೆ ಈ ಮಾತಿನ ಹಿಂದೆ ಮುಂದೆ ತಿಳಿಯಲಿಲ್ಲ. ಪಕ್ಕದ ಊರಿನ ಜೋನ್ಸರ ಮಗಳು ತಾನು ಹೆತ್ತ ಮಗುವನ್ನು ನನಗೆ ಯಾಕೆ ತೋರಿಸಬೇಕು? ಹೀಗೆಂದುಕೊಳ್ಳುತ್ತಾ ಏನು ಹೇಳಲಿಲ್ಲ. ನಿನ್ನ ಅರ್ಥ ಏನು ಎನ್ನುವಂತೆ ಪ್ರಶ್ನೆ ಮಾಡುತ್ತಾ ತರುಣಿಯ ಕಡೆಗೆ ನೋಡಿದ. ತರುಣಿ ಮಗುವನ್ನು ಇವನ ಎದುರಿಗೆ ಹಿಡಿದು, ಈ ಮಗು ಯಾರ ಆಗಿದೆ ನಿಮಗೆ ತಿಳಿಯುತ್ತದೆಯೇ ಎಂದಳು. ಇವಳ ಪ್ರಶ್ನೆ ಕಿವಿಗೆ ಬೀಳುವ ವೇಳೆಗೆ ಮುದುಕ ಹೇಳಿದ, ಎಲ್ಲ ನಮ್ಮ ಲಯೋನೆಲ್ ಮುಖ ಅಲ್ಲ, ನೀವು ಗುರುತು ಹಿಡಿಯುತ್ತೀರಿ ಅಂತ ನನಗೆ ನಿಶ್ಚಯ. ಹಾಗಂತಲೇ ಇಲ್ಲಿಗೆ ಬಂದೆ. ನಿಮ್ಮ ಮೊಮ್ಮಗನನ್ನು ಹೆತ್ತ ನನ್ನ ಮೇಲೆ ನಿಮಗೆ ಪ್ರೀತಿ ಇರಲೇಬೇಕಲ್ಲ. ಮೊಮ್ಮಗನನ್ನು ಹೆತ್ತೆ ಸರಿ, ಈ ಸಂಗತಿ ನಾನು ಕಾಣನಲ್ಲ. ನಾನು ಏನು ಮಾಡಬೇಕು ಅನ್ನುತ್ತೀ? ನೋಡಿ ಅಜ್ಜ, ವರ್ಷ ವರ್ಷವೂ ಅರೆ ಹಿಂದಿನ ಮಾತು. ಪಕ್ಕದೂರಿನ ಕುದುರೆ ಪಂದ್ಯದ ದಿವಸ ನಾನು ಗುಂಪಿನಲ್ಲಿ ನಿಂತಿದ್ದಾಗ ಲಯೋನೆಲ್ ನನ್ನ ಪಕ್ಕದಲ್ಲಿ ನಿಂತಿದ್ದ. ನಾನು ಯಾರು ಅವನು ಕಾಣ, ಅವನು ಯಾರು ನಾನು ಕಾಣೆ. ಚೆನ್ನಾಗಿದ್ದೆ ಅಂತ ಇರಬೇಕು. ನನ್ನ ಕಡೆ ನಾಲ್ಕೈದು ಸಲ ನೋಡಿದ್ದು ನನಗೆ ಕಂಡಿತು. ಲಯೋನೆಲ್ ಚೆಲುವ, ನನಗೂ ಅವನನ್ನು ನೋಡೋಣ ಅನ್ನಿಸ್ತು. ತಿರುಗಿ ಅವನು ನನ್ನ ಕಡೆಗೆ ನೋಡಿದಾಗ ನಾನು ಅವನ ಕಡೆಗೆ ನೋಡಿ, ನೀವು ಯಾರು, ಎಲ್ಲಿಯವರು ಅಂತ ಕೇಳಿದೆ. ನೀ ಯಾರು ಅಂದ. ನಾನು ಹೇಳಿದೆ, ಸ್ನೇಹಿತರಾದೆವು. ಎರಡು ದಿವಸ ಕಳೆಯಿತು. ನಮ್ಮ ಮನೆಗೆ ಒಬ್ಬಳೇ ಇದ್ದಾಗ ಲಯೋನೆಲ್ ಬಂದ. ಒಂದಷ್ಟು ದೂರ ಸುತ್ತಿಕೊಂಡು ಬರೋಣ, ಬರ್ತೀಯಾ? ಇವನು ಬಂದದ್ದು ನನಗೆ ಸಂತೋಷ. ನಾನು ಬರುತ್ತೇನೆ. ನಮ್ಮ ಅಮ್ಮನ ಹತ್ತಿರ ಮೈಲಿಗೆ ಬಟ್ಟೆ ತರೋಕೆ ಹೋಗಿದ್ದಾಳೆ. ನಮ್ಮ ಅಮ್ಮ ಹತ್ತಿರದ ಮನೆಗೆ ಮೈಲಿಗೆ ಬಟ್ಟೆ ತರೋಕೆ ಹೋಗಿದ್ದಾಳೆ. ಬರಲಿ, ಹೋಗೋಣ ಎಂದೆ. ನಾನು ನಿಮಗೆ ಹೇಳಲಿಲ್ಲ, ನಮ್ಮ ತಂದೆ ಊರಿನ ಪುಣ್ಯವಂತರ ನೆಲಾನ ಸಂಬಳ ತೆಗೆದುಕೊಂಡು ಸಾಗುವಳಿ ಮಾಡ್ತಾರೆ. ನಮ್ಮ ತಾಯಿ ನಾಲ್ಕು ಪುಣ್ಯವಂತರ ಮೈಲಿಗೆ ಬಟ್ಟೆನ ಒಗೆದು ಗಳಿಗೆ ಮಾಡಿ ಕೊಡ್ತಾಳೆ, ನಾಲ್ಕು ಕಾಸು ಗಳಿಸ್ತಾಳೆ. ನಾನು ತಾಯಿ ಜೊತೆಯಲ್ಲಿ ಕೆಲಸ ಮಾಡುತ್ತೇನೆ. ಸ್ವಲ್ಪ ಹೊತ್ತಿಗೆ ಅಮ್ಮ ಬಂದಳು. ಅವಳಿಗೆ ಹೇಳಿ ನಾನು ಲಯೋನೆಲ್ ಜೊತೆಗೆ ಹೋದೆ. ಅಷ್ಟು ದೂರ ಮರಗಳ ನೆರಳಿನಲ್ಲಿ ಹಗುರಾಗಿ ನಡೆದುಕೊಂಡು ಹಿಂದಕ್ಕೆ ಬಂದೆವು. ಹೀಗೆ ಒಂದು ನಾಲ್ಕು ಸಲ ಆಯಿತು. ಆಮೇಲೆ ಒಂದು ನಿನ್ನ ದಿನ ಲಯೋನೆಲ್ ನಾವು ಜೊತೆಗಿರೋಣ ಎಂದ. ನಾನು ಅವಶ್ಯ ಇರೋಣ, ಆದರೆ ಮದುವೆ ಆಗಬೇಕಲ್ಲ ಅಂದೆ. ಮದುವೆನೇ ಆಗ್ತೇನೆ. ಮದುವೆ ಇಲ್ಲದೆ ನಿನ್ನ ಕೆಡಿಸಿ ಓಡಿ ಹೋಗೋಣ ಅಂತ ನಾನು ಮಾಡಿಲ್ಲ. ಒಂದು ಕೆಲಸ ಹುಡುಕ್ತಾ ಇದ್ದೇನೆ, ಅದು ಸಿಕ್ಕಿದ್ರೆ ಒಂದು ಮನೆ ಮಾಡಿ ಜೊತೆಗೆ ನಿಲ್ಲಬಹುದು. ಕೆಲಸ ಸಿಕ್ಕುತ್ತೆ, ಅಷ್ಟರವರೆಗೆ ಯಾಕೆ ಬೇರೆ ಇರಬೇಕು? ಮದುವೆ ಆಯಿತು ಅಂತ ಇಟ್ಕೋ, ಜೊತೆಗೆ ಇರು ಎಂದ. ಅವನೇನು ಮೋಸ ಮಾಡ್ತಾನೆ ಅಂತ ಯೋಚಿಸಲಿರಲಿಲ್ಲ. ನಾನು ಮೋಸ ಏನು ಹೋಗಲಿಲ್ಲ. ಮದುವೆ ಆಗ್ತಾನೆ, ನಾಲ್ಕು ದಿನ ಹಿಂದೆ ಮುಂದೆ ಜೊತೆಗಿದ್ದರೆ ತಪ್ಪು ಏನು ಅಂದುಕೊಂಡೇ ಒಪ್ಪಿದೆ. ಜೊತೆಗೆ ಇದ್ದೆವು ಮೂರು ತಿಂಗಳಾಯ್ತು. ನಾನು ತಾಯಿ ಆಗುತ್ತೇನೆ ಅಂತ ತಿಳಿತು. ನಾನು ಹೀಗಾಗಬಹುದು ಅನ್ನೋ ಶಂಕೆ ಇತ್ತು. ಇದ್ದು ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ಲಯೋನೆಲ್ಗೆ ಹೇಳಿದೆ, ನೋಡು ಮದುವೆ ಆಗದೆ ಜೊತೆಗಿದ್ದ ಸರಿ ಆಗ್ಲಿ, ಬೇಗ ಮದುವೆ ಆಗು. ನಾನು ಹೆರೋ ಮಗು, ಹಾದರದು ಕೂಸು ಅನ್ಸ್ಕೊಳ್ಳೋದು ಬೇಡ. ಲಯೋನೆಲ್ ಆಗ್ತೇನೆ, ಸ್ವಲ್ಪ ತಡಿ ಅಂದ. ಆಯ್ತು ಅಂತ ಸುಮ್ಮನೆ ಅದೇ. ಮೂರು ತಿಂಗಳಾಯ್ತು ಲಯೋನೆಲ್ ಹತ್ತಿರದಲ್ಲಿ ಯಾವ ಕೆಲಸ ಸಿಕ್ಕಲಿಲ್ಲ. ದೊಡ್ಡ ಊರಿಗೆ ಹೋಗಿ ಏನಾದರೂ ಸಂಪಾದನೆ ಆಗುತ್ತದೆಯೇ ಅಂತ ನೋಡ್ಕೊಂಡು ಬರುತ್ತೇನೆ ಅಂತ ಹೋದ. ಮೂರು ತಿಂಗಳ ವೇಳೆಗೆ ನಾನು ಈ ಮಗುವನ್ನ ಹೆತ್ತೆ. ಅಪ್ಪ ಅಮ್ಮ ಬೈಲಿಲ್ಲ. ಹುಡುಕ ನಂಬಿಕೆ ಕೊಟ್ಟ. ನೀ ಒಪ್ಪಿಕೊಂಡೆ, ತಪ್ಪಿಲ್ಲ. ಮಗುನ ನೋಡ್ಕೊಳ್ಬೇಕು.
ನಾವು ಮೂವರು ದುಡಿದರೂ ನಿಮ್ಮ ಸಂಸಾರಕ್ಕೆ ಎಷ್ಟು ಬೇಕೋ ಅಷ್ಟು ಬರುತ್ತೆ. ಮಗುನ ನೋಡಿಕೊಂಡು ನೀ ಸುಮ್ಮನೆ ಕೂತ್ರೆ ಅಷ್ಟು ವರಮಾನ ಕಡಿಮೆ, ಮಗುವಿಗೆ ಪೋಷಣೆ ಸುಲಭ ಅಲ್ಲ. ನೀನು ಹೋಗಿ ಲಯೋನೆಲ್ ತಂದೆಗೆ ಹೇಳು, ಅವರು ಏನಾದರೂ ಏರ್ಪಾಡು ಮಾಡುವುದಾದ್ರೆ ನಿನ್ನ ಬದುಕು ಸುಲಭ ಆಗುತ್ತೆ ಅಂದರು. ಹೌದು ಅಂತ ತೋಚಿ ಇದೋ ಈ ಹೊತ್ತು ಇಲ್ಲಿಗೆ ಬಂದೆ. ಲಯೋನೆಲ್ ಹೊರಟು ಹೋಗಿ ತಿಂಗಳು ಬಾರದೇ ಇದ್ದಾಗ, ಬಾರದೆ ನಿಂತಾಗ ನಾನು ಇತ್ತಲಾಗ ಬಂದು ಜನರನ್ನು ಕೇಳಿಗಿದ್ದು ನಿಮ್ಮ ಮನೆ ಅಂತ ತಿಳ್ಕೊಂಡೆ. ನಿಮ್ಮನ್ನು ಅಜ್ಜಿನ ದೂರದಿಂದ ನೋಡಿದೆ. ಇಬ್ಬರು ಒಳ್ಳೆಯವರು, ಒಳ್ಳೆ ಮನಸ್ಸಿನ ಜನ, ನನ್ನ ಕೈ ಹಿಡಿತಾರೆ ಅಂದ್ಕೊಂಡೆ. ಒಂದು ಮಗುನ ನಿಮ್ಮೆದುರಿಗೆ ಹಿಡಿದಿದ್ದೇನೆ, ಏನಂತೀರಿ? ಇಷ್ಟು ಹೊತ್ತಿಗೆ ಯಜಮಾನಿ ಬಂದಳು. ಮಗುವನ್ನು ನೋಡಿ ಒಡನೆ, ನಮ್ಮ ಲಯೋನೆಲ್ ಲಯೋನೆಲ್ ಮಗು ಇರಬೇಕು, ನೀನು ಯಾರು ತಾಯಿ? ಅವನು ನಿನ್ನನ್ನು ಮದುವೆ ಆದನೇ ಎಂದು ಕೇಳಿದಳು. ಲಯೋನೆಲ್ ಮಗು ಹೌದು, ಮದುವೆ ಆಗ್ತಾನೆ ಅಂದಿದ್ದ ಆಗಿಲ್ಲ. ನಮ್ಮ ಅಮ್ಮ ಅಪ್ಪ ಅಮ್ಮ ಮಗುನ ನೋಡ್ಕೊಳ್ಳೋ ಸ್ಥಿತಿಯಲ್ಲಿಲ್ಲ. ನೀವೇನಾದರೂ ಮಾಡ್ತೀರಾ ಅಂತ ಕೇಳೋಕೆ ಬಂದೆ, ಯಜಮಾನ ಹೇಳಿದ. ಲೇ ಮಗು, ಮದುವೆ ಆಗಿರಲಿ ಬಿಡಲಿ, ಇವನು ನನ್ನ ಮಗು ದಿಟ, ಇದನ್ನ ನಾನು ನೋಡ್ಕೊಳ್ಬೇಕು ಅಂತ ನೀನು ಅಂದ್ರೆ ನಾನು ಆಗಲಿ ಅಂತೇನೆ. ನನ್ನ ಯಜಮಾನಿ ಹಾಗೆ ಅಂತಾಳೆ, ನಮ್ಮ ಮೊಮ್ಮಗ ನಮ್ಮ ಮನೇಲಿ ಇರಲಿ, ಮಗುನ ನೋಡಿಕೊಳ್ಳಕ್ಕೆ ನೀನು ಇರಬೇಕು, ಇದ್ದು ಬಿಡು ಸಂತೋಷ. ಮದುವೆ ಆಗದೆ ಸೊಸೆ ಹ್ಯಾಕ್ ಬರೋದು ಅನ್ನೋದಾದ್ರೆ ಬೇಡ, ನಿಮ್ಮ ತಾಯಿ ಮನೇಲಿ ಇರು, ಇಷ್ಟ ಬಂದಾಗ ಬಂದು ಮಗುನ ನೋಡ್ಕೊಂಡು ಹೋಗು. ನಿನ್ನ ಅದೃಷ್ಟ ಚೆನ್ನಾಗಿದ್ದು, ಯಾವುದಾದ್ರೂ ಕೆಲಸ ದೊರಕಿ ಲಯೋನೆಲ್ ಹಿಂದಕ್ಕೆ ಬಂದ ಅಂದ್ರೆ ಮಗುನ ಕರ್ಕೊ, ಅವನ ಜೊತೆಗೆ ಹೋಗು, ಬಾಳ್ವೆ ಮಾಡು ಎಂದರು. ಇಷ್ಟರಲ್ಲೇ ಅಜ್ಜಿ ಮಗುನ ಕೈಗೆ ತೆಗೆದುಕೊಂಡು ಮುದ್ದಿಸಿ ಮಾತನಾಡಿದಳು. ಮಗು ಏನೋ ನಕ್ಕ ಹಾಗೆ ಆಯಿತು. ಅವಳ ಯಜಮಾನನಿಗೆ ಇದೇನಿದು ನೋಡಿದೆಯಾ, ಲಯೋನೆಲ್ ತಿರುಗಿ ಮಗು ಆಗಿ ನಗ್ತಾನೆ ಅನ್ನೋ ಹಾಗೆ ಕಾಣುತ್ತದಲ್ವಾ ಇದರ ನಗು ಎಂದಳು. ಹೌದು, ಮಗುವಿನದು ಹುಬ್ಬು, ತುಟಿ, ಗಲ್ಲ, ಕಾಲು, ಬೆರಳು, ಕೈ ಬೆರಳು, ಅದೇ ಹುಬ್ಬು, ಅದೇ ತುಟಿ, ಅದೇ ಬೆರಳು ಎಂದನು. ಹೌದಲ್ಲ ಅಜ್ಜ, ದಿಟವಾಗಿ ಬೆರಳು ನೋಡಿ ಲಯೋನೆಲ್ ಬೆರಳೆ, ಅದೇ ಬೆರಳು, ಪಡಿಯಚ್ಚು ಎಂದಳು. ತಂದೆ ತಾಯಿ ಜೊತೆಗಿರುತ್ತಾ ನಾನು ಇಲ್ಲೇ ಅಲ್ಲೇ ಇರುತ್ತೇನೆ, ನೀವು ಮಗುನ ನೋಡ್ಕೊಳ್ಳಿ. ವಾರದಲ್ಲಿ 4 ಸಲ ನಾನು ಬಂದು ಮಗುನ ನೋಡ್ಕೊಂಡು ಹೋಗ್ತೇನೆ. ನಿಮಗೇನಾದರೂ ಸಹಾಯ ಬೇಕು ಅನ್ನಿಸಿದರೆ ಮಾಡುತ್ತೇನೆ ಎಂದು ಜೆನ್ನಿ ತನ್ನ ತವರಿಗೆ ಹೋದಳು. ಮಗುವಿನ ಮುಖ, ಹುಬ್ಬು, ತುಟಿ, ಗಲ್ಲ, ಬೆರಳು, ತಮ್ಮ ಮಗನ ಮುಖ, ಗಲ್ಲ, ಬೆರಳಂತೆ ಇದ್ದುದರಿಂದ ಅಜ್ಜ ಅಜ್ಜಿ ಒಪ್ಪಿಕೊಂಡರು. ಆಗಿರಲಿಲ್ಲ, ಒಪ್ಪುತ್ತಿದ್ದರೆ ಹೇಳುವಂತಿಲ್ಲ. ಮಗ ಎಲ್ಲ ವಿವರದಲ್ಲಿ ತಂದೆಯನ್ನು ಹೋಲಿದ್ದಾನೆ ಎನ್ನುವ ಮಾತು ನಡೆದಾಗ ನನಗೆ ಭಾರತದ ನಮ್ಮ ಶಕುಂತಲೆಯ ಕತೆ ನೆನಪಿಗೆ ಬಂತು. ಶಕುಂತಲೆ ದುಷ್ಯಂತನಿಗೆ, ಈ ಮಗು ನೋಡು, ಇದು ನಿನ್ನ ಮಗು ಎನ್ನುವುದು ಸ್ಪಷ್ಟ ಕಾಣುತ್ತದೆ. ಕೈಕಾಲು ಬೆರಳುಗಳು ನಿನ್ನಂತೆ, ನಿನ್ನ ಬೆರಳುಗಳಂತೆಯೇ ಇವೆ ಎಂದಳು ಎಂದು ಕತೆ ಹೇಳುತ್ತದೆ. ಶಕುಂತಲೆಯ ಕಥೆಯಲ್ಲಿ ದುಷ್ಯಂತ ಅಪ್ಪ ಇರಲಿಲ್ಲ, ದುಷ್ಯಂತನ ಅಪ್ಪ ಇರಲಿಲ್ಲ, ದುರ್ದೈವ ದುಷ್ಯಂತ ಮಾತ್ರ ಇದ್ದು ಅವಳ ಮಾತನ್ನು ಒಪ್ಪಲಿಲ್ಲ. ಜನ್ನಿಯ ಸುದೈವ, ಇಲ್ಲಿ ದುಷ್ಯಂತ ಇರಲಿಲ್ಲ, ಅವನ ಅಪ್ಪ ಇದ್ದ, ಮಗು ತನ್ನ ಮೊಮ್ಮಗ ಅಂತ ಒಪ್ಪಿಕೊಂಡ. ಮುಂದಿನ ಕಥೆಯನ್ನು ನಾಳೆ ಕೇಳೋಣ. ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.